ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ನಾನು ಈಗ ಮತ್ತೆ ಐದು ಹುದ್ದೆಗಳ ವಿಷಯವಾಗಿ ಬಂದಿದ್ದೇನೆ. ಸೊ ಐದು ಹುದ್ದೆಗಳು ಕೆಲವೊಂದು ಗೌರ್ಮೆಂಟ್ ಈ ಎಲ್ಲವೂ ಕೂಡ ಗೌರ್ಮೆಂಟ್ ಹುದ್ದೆಗಳಾಗಿದೆ. ಸೊ ಬನ್ನಿ ನೋಡೋಣ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ಎಲ್ಲರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸೊ ಎಲ್ಲೆಲ್ಲಿ ಓಪನಿಂಗ್ಸ್ ಇದೆ ಅಂತಂದರೆ ನೋಡಿ, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ವಿಜಯಪುರದಲ್ಲಿ ಓಪನಿಂಗ್ ಇರುವಂಥದ್ದು. ಸೊ ನೆಕ್ಸ್ಟು ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಹಾಸನ, ಸೊ ಅಲ್ಲಿ ಓಪನಿಂಗ್ ಇರುವಂಥದ್ದು. ನೆಕ್ಸ್ಟು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಂಗಳೂರಿನಲ್ಲಿ ಓಪನಿಂಗ್ ಇರುವಂಥದ್ದು. ಸೊ ನೆಕ್ಸ್ಟು ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡಲ್ಲಿ ಓಪನಿಂಗ್ ಇರುವಂಥದ್ದು, ಮತ್ತು ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಓಪನಿಂಗ್ ಇರುವಂಥದ್ದು. ಸೊ ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. ಸೊ ಬನ್ನಿ ನೋಡೋಣ ಒನ್ ಬೈ ಒನ್. ಸೊ ನೋಡಿ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಓಪನಿಂಗ್ ಇರುವಂಥದ್ದು. ಸೊ ನೋಡ್ಬೋದು ನೀವು, ಇಂಪಾರ್ಟೆಂಟ್ ಡೇಟ್ಸನ್ನು ಕೊಟ್ಟಿದ್ದಾರೆ. ಸೊ ನೋಡಿ, ಅಷ್ಟು ಆನ್ಲೈನ್ ಅಪ್ಲಿಕೇಶನ್ ಆಲ್ರೆಡಿ ಶುರುವಾಗ್ಬಿಟ್ಟಿದೆ. ನೋಡಿ, ಕೊನೆಯ ದಿನಾಂಕ ಆನ್ಲೈನ್ ಅಪ್ಲಿಕೇಶನ್ ಮಾಡೋದಕ್ಕೆ, ಸೋರಿ, 29/11/2021, ಮತ್ತು ಪೇಮೆಂಟನ್ನು ಕೊನೆ ದಿನಾಂಕ ಬಂದ್ಬಿಟ್ಟು 30/11/2021 ಕೊನೆ ದಿನಾಂಕ ಆಗಿರುತ್ತೆ. ಸೊ ನೋಡ್ಬೋದು ನೀವು. ಸೊ ಏನಾದರೂ ಕರೆಕ್ಷನ್ಸ್ ಏನಾದರೂ ಮಾಡೋದಿದ್ರೆ, ಸೊ 2 ಮತ್ತು 3 ಡಿಸೆಂಬರ್ 2021 ಏನಾರ ಕರೆಕ್ಷನ್ಸ್ ಇದ್ದರೆ ನೀವು ಮಾಡ್ಕೊಬೋದು. ಬಟ್ ನೀವು ಅಪ್ಲಿಕೇಶನನ್ನು ಸೊ 29/11 ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಬನ್ನಿ ನೋಡೋಣ ಏನು ಹುದ್ದೆ ಕರೆದಿರೋ ಅಂತ. ನೋಡಿ, ಇಲ್ಲಿ ಡೆಪ್ಯೂಟಿ ಮ್ಯಾನೇಜರ್ ಫೈನಾನ್ಸ್ ಮತ್ತು ಅಕೌಂಟ್ಸ್ಗೆ ಕರೆದಿರುವಂಥದ್ದು. ನೋಡ್ಬೋದು 17 ಟೋಟಲ್ ಪೊಸಿಷನ್ಸ್ ಇರುವಂಥದ್ದು. ನೋಡ್ಬೋದು ಪೇ ಬ್ಯಾಂಡನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡಿ, 56,000 ದಿಂದ 1,77,500 ಪೇ ಬ್ಯಾಂಡು, ಜೊತೆಗೆ ಗ್ರೇಟ್ ಪೇ ಅಲೋಯೆನ್ಸಸ್ ಕೂಡ ಇದೆ, 5,400 ಅಲೋಯೆನ್ಸ್ ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ನೋಡ್ಬೋದು ನೀವು ಏನು ಕ್ವಾಲಿಫಿಕೇಶನ್ ಅಂತಂದರೆ, ನೋಡಿ ಏಜ್ ಕೂಡ ಕೊಟ್ಟಿದ್ದಾರೆ. ಸೊ ನಾಟ್ ಎಕ್ಸಿಡಿಂಗ್ 35 ಇಯರ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ 35 ವರ್ಷ ಆಗಿರಬಾರ್ದು. ಸೊ ಎಕ್ಸ್ಪೀರಿಯೆನ್ಸನ್ನು ಕೇಳಿದ್ದಾರೆ. ಸೊ ಎಕ್ಸ್ಪೀರಿಯೆನ್ಸ್ ಬಂದು, ಸೊ ಬ್ಯಾಚುಲರ್ ಇನ್ ಕಾಮರ್ಸ್ ಆಗಿರಬೇಕು, ಬ್ಯಾಚುಲರ್ಸ್ ಇನ್ ಕಾಮರ್ಸ್ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಮಾಡಿರೋರು, ಅಥವಾ MBA ಇನ್ ಫೈನಾನ್ಸ್ ಮಾಡಿರೋವಂಥವ್ರು. ಸೊ ಇದಕ್ಕೆ ಅಪ್ಲೈ ಮಾಡ್ಬೋದಾಗಿದೆ ಅಥವಾ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫೈನಾನ್ಸ್ ರಿಲೇಟೆಡ್ ಅಕೌಂಟ್ಸಲ್ಲಿ, ಅದನ್ನು ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟಲ್ಲಿ ಸರ್ವಿಸ್ ಮಾಡ್ತಾ ಇರೋವಂಥವ್ರು, ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದಾಗಿದೆ. ಮತ್ತು 4 ವರ್ಷ ಫೈನಾನ್ಸು, ಅಕೌಂಟಿಂಗು, ಬಜೆಟಿಂಗಲ್ಲಿ ಮತ್ತು ಆಡಿಟಿಂಗಲ್ಲಿ ಅಥವಾ ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟು, ಫ್ರಾಡ್ ಮ್ಯಾನೇಜ್ಮೆಂಟು ಇದೊಂದರಲ್ಲಿ ಕೆಲಸ ಮಾಡಿತ್ತು ಅಂದರೆ 4 ವರ್ಷ ಎಕ್ಸ್ಪೀರಿಯೆನ್ಸನ್ನು ಕೇಳಿದ್ದಾರೆ. ಅಂದರೆ 4 ವರ್ಷ ಎಕ್ಸ್ಪೀರಿಯೆನ್ಸು ಫೈನಾನ್ಸಲ್ಲಿ ಮತ್ತು ಬ್ಯಾಚುಲರ್ ಇನ್ ಕಾಮರ್ಸ್ ಆಗಿತ್ತು ಅಂತಂದರೆ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದು. ಸೊ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಇರುತ್ತೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ನೀವು, ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಅಪ್ಲೈ ಮಾಡೋವಂಥವ್ರು ಈ ಒಂದು ಏಜ್ ರಿಲ್ಯಾಕ್ಸೇಷನ್ಸ್ನ ನೀವು ನೋಡ್ಕೊಬೇಕಾಗತ್ತೆ. ಸೊ ನೋಡಿ, ಇಂಪಾರ್ಟೆಂಟ್ ಕಂಡೀಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಎಲಿಜಿಬಿಲಿಟಿ ಅವೈಲೇಬಲ್ ಫಾರ್ ರಿಸರ್ವೇಷನ್, ರಿಸರ್ವೇಷನ್ನಲ್ಲಿ ಅಪ್ಲೈ ಮಾಡೋವಂಥವ್ರು ಅವ್ರು ಕೂಡ ಇಲ್ಲಿ ಒಂದು ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೊಟ್ಟಿದ್ದಾರೆ. ಸೊ ಇದು ನೋಡಿಕೊಂಡು ನೀವು ಅಪ್ಲೈ ಮಾಡಬೇಕಾಗತ್ತೆ. ಸೊ ನೋಡ್ಬೋದು ನೀವು, ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಅಂತ ಹೇಳಿ ನೀವು ಕೊಟ್ಟಿದ್ದಾರೆ. ನೋಡಿ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಹೇಳಿ ಕಂಡಕ್ಟ್ ಮಾಡ್ತಾರೆ. ಸೊ ಕಂಪ್ಯೂಟರ್ ಟೆಸ್ಟ್ ಇರುತ್ತೆ. ಸೊ ಈ ಒಂದು ಪೋರ್ಟಲ್ಗೆ ಹೋದರೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ನೋಡಿ, recruitment.nta.nic.in ಗೆ ಹೋದರೆ, ಸೊ ಅಲ್ಲಿ ಹೇಗೆ ಏನು ಅದು ನಿಮಗೆ ಇನ್ಫಾರ್ಮೇಷನ್ ಕೂಡ ಇಲ್ಲಿ ಸಿಗುತ್ತೆ. ನೋಡಿ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಸೊ ಅಡ್ಮಿಷನ್ ಕಾರ್ಡ್ನ ಕೊಡ್ತಾರೆ ಟೆಸ್ಟ್ಗೆ. ಸೊ ಅದನ್ನ ತೊಗೊಂಡು ನೀವು ಈ ಒಂದು ಟೆಸ್ಟ್ನ ನೀವು ಅಟೆಂಡ್ ಮಾಡಬೇಕಾಗತ್ತೆ. ಸೊ CBT ಟೆಸ್ಟಲ್ಲಿ ನೋಡಿ, ಪಾರ್ಟ್ 1 ಪಾರ್ಟ್ 2 ಇರುತ್ತೆ. ಸೊ ಬೋತ್ ಪಾರ್ಟ್ಸು, ಸೊ ಎರಡು ಪಾರ್ಟ್ಗಳು, ಸೊ 100 ಅಂಕಗಳು 100 ಕ್ವಶನ್ಸ್ಗಳಿರ್ತವೆ 100 ಕ್ವಶನ್ಸ್ಗಳಿರ್ತವೆ ಈ ಒಂದು ಪಾರ್ಟಲ್ಲಿ ನೀವು ಅಟೆಂಪ್ಟ್ ಮಾಡಬೇಕಾಗತ್ತೆ. ಸೊ ನೋಡ್ಬೋದು ನೀವು ಎಷ್ಟೆಷ್ಟು ಮಾರ್ಕ್ಸ್ ಏನು ಅದನ್ನ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಇನ್ನೂ ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ನೋಡಿ ನೋಡಿ, ಫೈನಲ್ ಮೆರಿಟ್ ಲಿಸ್ಟ್ನ ಹೇಗೆ ಮಾಡ್ತಾರೆ ಅಂತಂದರೆ, ನೋಡಿ, 80% ಮಾರ್ಕ್ಸ್ ನೀವೇನು ಕಂಪ್ಯೂಟರ್ ಟೆಸ್ಟ್ನ ತಗೋತೀರ ಅದ್ರ ಮೇಲೆ 80% ಇರುತ್ತೆ. ಇನ್ನು ಮಿಕ್ಕಿದ 20% ಈ ರೀತಿ ಡಿವೈಡ್ ಮಾಡ್ತಾರೆ. ಸೊ 10 ಮಾರ್ಕ್ ಬಂದು ನೀವು BCOM ಮಾಡಿದರೆ 2 ಅಂಕ, ಚಾರ್ಟರ್ಡ್ ಅಕೌಂಟೆಂಟ್ ಮಾಡಿದರೆ 5 ಅಂಕ, BCOM ಮತ್ತು ಚಾರ್ಟರ್ಡ್ ಅಕೌಂಟೆಂಟ್ ಎರಡೂ ಮಾಡಿದರೆ 7 ಅಂಕ ಕೊಡ್ತಾರೆ. ಸೊ BCOM ಮತ್ತು ಎನಿ ಯಾವುದನ್ನ ಡಿಗ್ರಿ ಮಾಡಿದರೆ, ಸೊ ಈ ಒಂದು ಚಾರ್ಟರ್ಡ್ ಅಕೌಂಟೆಂಟು ಸರ್ಟಿಫೈಡ್ ಮ್ಯಾನೇಜ್ಮೆಂಟ್ ಮಾಡಿದರೆ 10 ಅಂಕಗಳನ್ನ ಕೊಟ್ಟು ನೀವು ಇದನ್ನ ತಗೊತಾರೆ 10 ಮಾರ್ಕ್. ನೆಕ್ಸ್ಟ್ 10 ಮಾರ್ಕು ಇಂಟರ್ವ್ಯೂಗೆ ಇರುತ್ತೆ. ಸೊ 80 ಮಾರ್ಕು CBT ಟೆಸ್ಟಿಂದ ತಗೊತಾರೆ, 20 ಮಾರ್ಕು ಈ ರೀತಿ ಡಿವೈಡ್ ಮಾಡಿ ತಗೊಂಡಿರುವಂಥದ್ದು. ನೋಡಿ, 100 100 ಅಂಕಗಳು ಪಾರ್ಟ್ 1 ಪಾರ್ಟ್ 2 ಅಂತ ಇದೆ. ಸಿಲೆಬಸ್ ಕೂಡ ಕೊಟ್ಟಿದ್ದಾರೆ, ಜನರಲ್ ಇಂಗ್ಲಿಷ್, ಜನರಲ್ ಮ್ಯಾಥ್ಸ್, ಜನರಲ್ ನಾಲೆಜ್, ರೀಸನಿಂಗ್ ಮತ್ತು ಮೆಂಟಲ್ ಎಬಿಲಿಟಿ ಮತ್ತು ಫೈನಾನ್ಸ್ ಮತ್ತು ಅಕೌಂಟ್ಸ್ ರಿಲೇಟೆಡ್ ಸಿಲೆಬಸ್ ಕೂಡ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಅಪ್ಲಿಕೇಶನ್ ಫೀಸ್ ಕೂಡ ಇರುತ್ತೆ. ನೋಡಿ, ಜನರಲ್ ಮತ್ತು OBCಗೆ 500 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ, ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ 300 ರೂಪಾಯಿನ ಫಿಕ್ಸ್ ಮಾಡಿದ್ದಾರೆ. ಸೊ ಈ ಒಂದು ಅಪ್ಲಿಕೇಶನ್ ಫೀಸ್ ಕೂಡ ಇರುತ್ತೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡುವಂಥವ್ರು. ಅಪ್ಲೈ ಮಾಡುವಂಥವ್ರು ಈ ಒಂದು ವೆಬ್ಸೈಟ್ಸ್ಗೆ ಹೋಗಬೇಕಾಗತ್ತೆ, recruitment.nta.nic.in ಅಥವಾ www.nha.gov.in ಗೆ ಹೋಗಿ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಸೊ ನೋಡ್ಬೋದು ನೀವು, ಫೋಟೋಗ್ರಾಫ್ಸ್ಗೆಲ್ಲ ಏನೇನು ಸೈಜ್ ಇರಬೇಕು, ಹೇಗೆ ಇಮೇಲ್ ಐಡಿ, ಫೋನ್ ನಂಬರ್ ಎಲ್ಲ ಹೇಗೆ ಕೊಡಬೇಕು ಅನ್ನೋದು ಕೂಡ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಏನೇನು ಸರ್ಟಿಫಿಕೇಟ್ಸ್ ಬೇಕು, ಮಾರ್ಕ್ಸ್ ಕಾರ್ಡ್ಸ್ ಬೇಕು ಅನ್ನೋದು ಕೂಡ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಪೇಮೆಂಟು, SBI, ಪೇಟಿಎಮ್, ಡೆಬಿಟ್ ಕಾರ್ಡಲ್ಲಿ ಹೇಗೆ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಕ್ಲಿಯರ್ ಆಗಿ ಎಲ್ಲ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರುವಂಥದ್ದು. ಸೊ ಫ್ರೆಂಡ್ಸ್,
ಮುಂದಿನ ಹುದ್ದೆ ಏನು ಅಂತ ನೋಡೋಣ. ಸೊ ನೆಕ್ಸ್ಟು ಮುಂದಿನ ಹುದ್ದೆ ಬಂದು ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡಲ್ಲಿ ಇರುವಂಥದ್ದು. ಸೊ ನೋಡ್ತಾ ಇದ್ದೀರಾ, ಸೊ ಇದು ಮ್ಯಾನೇಜ್ಮೆಂಟ್ ಟ್ರೈನಿಸ್ ಇನ್ ಮಾರ್ಕೆಟಿಂಗ್ ಆ್ಯಂಡ್ ಎಚ್ ಆರಲ್ಲಿ ಕರೆದಿರುವಂಥದ್ದು. ಸೊ ನೋಡ್ತಾ ಇದ್ದೀರಾ ಯಾವ ಯೂನಿಟಲ್ಲಿ ಅಂತಂದರೆ ನೋಡ್ಬೋದು ನೀವು, ಪಂಜಾಬು, ಹರಿಯಾಣ ಮತ್ತು ಮಧ್ಯಪ್ರದೇಶಲ್ಲಿ ಕರೆದಿರುವಂಥದ್ದು. ಮಧ್ಯಪ್ರದೇಶದಲ್ಲಿ ಇರುವಂಥ ಒಂದು ಯೂನಿಟ್ಸಲ್ಲಿ ಓಪನಿಂಗ್ ಇರುವಂಥದ್ದು. ಸೊ ನೋಡ್ತಾ ಇದ್ದಾರೆ ಮ್ಯಾನೇಜ್ಮೆಂಟ್ ಟ್ರೈನಿಗೆ ಮತ್ತು ಮ್ಯಾನೇಜ್ಮೆಂಟ್ ಟ್ರೈನಿ ಮತ್ತು ಮಾರ್ಕೆಟಿಂಗು ಮತ್ತು ಹೆಚ್ ಆರ್ ಮ್ಯಾನೇಜ್ಮೆಂಟ್ ಟ್ರೈನಿ ಎರಡೂ ಕರೆದಿರುವಂಥದ್ದು, ಹ್ಯೂಮನ್ ರಿಸೋರ್ಸು ಮತ್ತು ಮಾರ್ಕೆಟಿಂಗ್ಗೆ ಕರೆದಿರುವಂಥದ್ದು. ನೋಡ್ಬೋದು ನೀವು ಎಷ್ಟು ಹುದ್ದೆಗಳಿದೆ ಅಂತಲೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ, 12 12 ಎರಡು ಹುದ್ದೆಗಳಿದೆ. ಪೇ ಸ್ಕೇಲ್ ಕೂಡ ತುಂಬ ಚೆನ್ನಾಗಿದೆ, 40,000 ದಿಂದ ಸೊ 1,40,000 ವರೆಗೂ ಕೂಡ ಪೇ ಸ್ಕೇಲ್ ಇದೆ, ತುಂಬ ಚೆನ್ನಾಗಿದೆ ಪೇ ಸ್ಕೇಲ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೀವು ನೋಡ್ಬೋದು ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ತಾ ಇದ್ದೀರಾ. ಸೊ ಮಿನಿಮಮ್ 18 ವರ್ಷ ಆಗಿರಬೇಕು ಏಜು, ಮತ್ತು ಮ್ಯಾಕ್ಸಿಮಮ್ 29 ವರ್ಷ ಅಂತ ಕೇಳಿದ್ದಾರೆ. ಸೊ ಇದು ಅಷ್ಟೇ, ಸೇಮ್ ಅಷ್ಟೇ ಏಜ್ ಲಿಮಿಟ್ ಇದೆ, ಏಜ್ ಲಿಮಿಟ್ ಇದೆ. ಮತ್ತು ನೋಡ್ಬೋದು ನೀವು ಕ್ವಾಲಿಫಿಕೇಷನ್ ಏನು ಕೇಳಿದ್ದಾರೆ ಅಂತ ಹೇಳಿ ನೋಡಿ, ಫುಲ್ ಟೈಮ್ MSc ಅಗ್ರಿಕಲ್ಚರಲ್ಲಿ ಸ್ಪೆಷಲೈಸ್ ಮಾಡಿರುವಂಥವ್ರು ಇದಕ್ಕೆ ಅಪ್ಲೈ ಮಾಡ್ಬೋದು, ಅಥವಾ ಸೊ ಮಿನಿಮಮ್ 60% ಮಾರ್ಕು MBA ಮಾಡಿರುವಂಥವ್ರು ಮಾರ್ಕೆಟಿಂಗಲ್ಲಿ ಇದಕ್ಕೆ ಅಪ್ಲೈ ಮಾಡ್ಬೋದು. ಅಗ್ರಿಕಲ್ಚರು ಅಥವಾ MSc ಅಗ್ರಿಕಲ್ಚರು ಅಥವಾ MBA ಇನ್ ಮಾರ್ಕೆಟಿಂಗ್ ಮಾಡಿರುವಂಥವ್ರು ಇದಕ್ಕೆ ಮಾಡ್ಬೋದು, ವಿತ್ BSc ಡಿಗ್ರಿ ಕಂಪಲ್ಸರಿ ಅಗ್ರಿಕಲ್ಚರಲ್ಲಿ ಆಗಿರುವಂಥದ್ದು. ಸೊ ಈ ಒಂದು ಮಾರ್ಕೆಟಿಂಗ್ ಪೊಸಿಷನ್ಗೆ. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಟ್ರೈನಿ ಎಚ್ ಆರ್ಗೆ, ಸೊ MBA ಅಥವಾ ಡಿಪ್ಲೊಮೊ PG ಡಿಪ್ಲೊಮೊ ಮಾಡಿರ್ತಾರಲ್ಲ, ಸೊ ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದಾಗಿದೆ ಎಚ್ ಆರ್ಗೆ. ಸೊ ಅವರು PG ಡಿಪ್ಲೊಮೊ, 60% ಮಾರ್ಕ್ಸ್ MBA, ಸೊ 2 ವರ್ಷ ಮಾಡಿರೋರು ಇದ್ದರೆ ಸೊ ಇದಕ್ಕೆ ಅಪ್ಲೈ ಮಾಡಿ ಬೆನಿಫಿಟ್ ಪಡ್ಕೋಬೋದು. ಸೊ ನೋಡ್ತಾ ಇದ್ದೀರಾ, ಸೊ ಇದಕ್ಕೆ ಅಪ್ಲಿಕೇಶನ್ ಫೀಸ್ ಕೂಡ ಇರುತ್ತೆ. ನೋಡ್ಬೋದು ಮ್ಯಾನೇಜ್ಮೆಂಟ್ ಟ್ರೈನಿ ಮಾರ್ಕೆಟಿಂಗ್ ಮತ್ತು ಎಚ್ ಆರ್ಗೆ 700 ರೂಪಾಯಿ ಪ್ಲಸ್ ಬ್ಯಾಂಕ್ ಚಾರ್ಜಸ್ ಇರುತ್ತೆ. ಸೊ 700 ರುಪೀಸ್ ಫಿಕ್ಸ್ ಮಾಡಿದ್ದಾರೆ. ಸೊ 700 ರೂಪಾಯಿ ಇರುತ್ತೆ ಅಪ್ಲಿಕೇಶನ್ ಫೀಸು ಇದಕ್ಕೆ ಅಪ್ಲೈ ಮಾಡುವಂಥವ್ರಿಗೆ. ಸೊ ನೆಕ್ಸ್ಟು ನೋಡ್ಬೋದು ನೀವು, ಸೊ ಇಂಟ್ರೆಸ್ಟ್ ಅಪ್ಲೈ ಮಾಡ್ಬೋದು ಇದಕ್ಕೆ ನೋಡಿ. 3/11/2023 ಅಪ್ಲಿಕೇಶನ್ನು ಸ್ಟಾರ್ಟ್ ಆಗಿರುವಂಥದ್ದು. ಸೊ 23/11/2021 5 ಗಂಟೆ 5 ಗಂಟೆವರೆಗೂ ಕೂಡ ಇದು ಓಪನಿಂಗ್ ಇರುತ್ತೆ. ಸೊ ಇಲ್ಲಿ ನೀವು ಅಪ್ಲೈ ಮಾಡಬೇಕಾಗತ್ತೆ ನೋಡಿ, ವೆಬ್ಸೈಟ್ಗೆ ಹೋಗಬೇಕಾಗತ್ತೆ, www.nationalfertilizer.com ಹೋಗಿ ಕೆರಿಯರ್ ಸೆಕ್ಷನ್ಗೆ ಹೋಗಿ ರಿಕ್ರೂಟ್ಮೆಂಟ್ ಇನ್ NFEL ಅಂತ ಕೊಟ್ಟರೆ ಸೊ ಈ ಒಂದು ನೋಡೋ ಈ ಒಂದು ಲಿಂಕ್ ಸಿಗುತ್ತೆ ಅಪ್ಲೈ ಮಾಡೋದಕ್ಕೆ. ಸೊ ಆ ಒಂದು ಲಿಂಕ್ಗೆ ಹೋಗಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ಸೊ ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಅನ್ನೋದು ಕೂಡ ಇಲ್ಲಿ, ಎಷ್ಟು ಸೈಜ್ ಇರಬೇಕು ಅಂತ ಹೇಳಿ ಕೂಡ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರುವಂಥದ್ದು. ಸೊ ಆನ್ಲೈನ್ ಎಕ್ಸಾಮಿನೇಷನ್ಸ್ ಬಗ್ಗೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ ಇರುತ್ತೆ. ಸೊ ಅಡ್ಮಿಷನ್ ಕಾರ್ಡು ಎಲ್ಲ ಕೂಡ ಬರುತ್ತೆ ನಿಮಗೆ ಆ ಒಂದು ಟೆಸ್ಟ್ಗೆ ಅಪ್ಲೈ ಮಾಡುವಂಥವ್ರು. ಸೊ ಇದಕ್ಕೆ ಖಂಡಿತವಾಗ್ಲೂ ನೋಡಿ, ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ, ಪರ್ಸ್ನಲ್ ಇಂಟರ್ವ್ಯೂ ಕೂಡ ಇಲ್ಲಿ ಅದ್ರ ಬಗ್ಗೆ ಕೊಟ್ಟಿದ್ದಾರೆ ನೋಡಿ. ಫೈನಲ್ ಸೆಲೆಕ್ಷನ್ನು ಆನ್ಲೈನ್ ಸೆಲೆಕ್ಷನ್ಗೆ, ಆನ್ಲೈನ್ ಟೆಸ್ಟ್ಗೆ 80% ಮಾರ್ಕ್ಸ್ ಇರುತ್ತೆ, ಪರ್ಸ್ನಲ್ ಇಂಟರ್ವ್ಯೂಗೆ 20% ಮಾರ್ಕ್ಸ್ ಇರುತ್ತೆ. ಸೊ ಒಟ್ಟು 100% ಮಾರ್ಕ್ಸ್ಗೆ ಎರಡಕ್ಕೂ ಡಿವೈಡ್ ಮಾಡಿದ್ದಾರೆ, ಆನ್ಲೈನು ಮತ್ತು ಪರ್ಸ್ನಲ್ ಇಂಟರ್ವ್ಯೂಗೆ. ಸೊ ಪೇ ಬ್ಯಾಂಡ್ ಆವಾಗಲೇ ಹೇಳಿದ್ದೀನಿ, ವೇತನ ಶ್ರೇಣಿ ಆಗಲೇ ಹೇಳಿದ್ದೀನಿ, 40,000 ದಿಂದ 1,40,000 ವರೆಗೂ ಕೂಡ ಇರುತ್ತೆ ವೇತನ ಶ್ರೇಣಿ. ಸೊ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಹೇಳಿ ಹೇಳ್ಕೊಟ್ಟಿದ್ದಾರೆ. ಸೊ ಇದೆಲ್ಲ ಏನೋ ಅಷ್ಟು ಇಂಪಾರ್ಟೆಂಟ್ ಏನಿಲ್ಲ. ಸೊ ನೋಡ್ಬೋದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ ಕೊನೆ ದಿನಾಂಕ 23/11/2021. ಸೊ ಮುಂದಿನ ಉದ್ಯೋಗ ಬಂದು ಲೈಬ್ರರಿ ಟ್ರೈನಿ ಅಂತ ಕರೆದಿರೋದು, ಲೈಬ್ರರಿ ಟ್ರೈನಿ ಅಂತ ಹೇಳಿ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಇರುವಂಥ ಒಂದು ಓಪನಿಂಗ್ ಇದು. ಸೊ ನೋಡ್ಬೋದು, ಸೊ ಯಾರಾದರೂ MLS ಮಾಸ್ಟರ್ ಇನ್ ಲೈಬ್ರರಿ ಸೈನ್ಸ್ ಮಾಡಿರುವಂಥವ್ರು ಸೊ ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಮಿನಿಮಮ್ 70% ಮಾರ್ಕ್ಸ್ ಇರಬೇಕು, ಕಮ್ಯುನಿಕೇಷನ್ ಸ್ಕಿಲ್ಸ್ ಕೂಡ ಚೆನ್ನಾಗಿರಬೇಕು ಅಂತ ಹೇಳಿ ಕೇಳಿದ್ದಾರೆ. ಸೊ ಇನ್ ಅಡಿಷನ್ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಎನಿ ಡಿಗ್ರಿ, ಸೊ ಯಾವ್ದಾನ ಒಂದು ಡಿಗ್ರಿ ಆಗಿರಬೇಕು, ಜೊತೆಗೆ MLISSC ಡಿಗ್ರಿ ಕೂಡ ಇಲ್ಲಿ ಇರಬೇಕು ಅಂತ ಹೇಳಿ ಇಲ್ಲಿ ಕೇಳಿರುವಂಥದ್ದು. ಸೊ ನೋಡ್ಬೋದು, ಸೊ ಇದ್ರ ಬಗ್ಗೆ ವರ್ಕಿಂಗ್ ನಾಲೆಜ್ ಇದ್ದವ್ರಿಗೆ ಪ್ರಿಫರೆನ್ಸ್ ಕೊಡ್ತಾರೆ, ಡಿಸೈರೇಬಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಏಜ್ ಲಿಮಿಟ್ ಬಂದು 30 ವರ್ಷ ಅಂತ ಕೇಳಿರುವಂಥದ್ದು ನೋಡಿ. ಸ್ಟೈಫಂಡ್ ಅಂತ ಹೇಳಿ ಇಲ್ಲಿ ಕೊಡ್ತಾರೆ ಟ್ರೈನಿಂಗ್ಗೆ. ಸೊ ಮೊದಲನೇ ವರ್ಷಕ್ಕೆ 20,000, ಸೊ ಎರಡನೇ ವರ್ಷಕ್ಕೆ 21,000 ಅಂತ ಹೇಳಿದ್ದಾರೆ. ಸೊ ಕೊನೆ ದಿನಾಂಕ ಅಪ್ಲೈ ಮಾಡೋದಕ್ಕೆ 4 ಡಿಸೆಂಬರ್ 2021 ಕೊನೆ ದಿನಾಂಕ ಆಗಿರುತ್ತೆ. ಸೊ ಅಷ್ಟರಲ್ಲಿ ನೀವು ಅಪ್ಲೈ ಮಾಡಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಹೇಗೆ ಅಪ್ಲೈ ಮಾಡೋದು ಅಂತಂದರೆ ನೋಡಿ, ಈ ಒಂದು ಲಿಂಕ್ ಕೊಟ್ಟಿದ್ದಾರೆ. ಸೊ ನೋಡಿ, ಈ ಒಂದು ಲಿಂಕನ್ನು ನೀವು ಅಪ್ಲೈ ಮಾಡಿದ್ರೆ ಸೊ ಅಪ್ಲಿಕೇಶನ್ ಓಪನ್ ಆಗುತ್ತೆ, ಅಪ್ಲಿಕೇಶನಲ್ಲಿ ನೀವು ಅಪ್ಲೈ ಮಾಡಬೇಕಾಗತ್ತೆ ಅಂತ ಹೇಳಿ ಹೇಳ್ಬೋದು. ಸೊ ನೆಕ್ಸ್ಟು ಮುಂದಿನ ಉದ್ಯೋಗ ಬಂದು, ಸೊ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಕರೆದಿರುವಂಥದ್ದು. ಸೊ ನೋಡ್ಬೋದು, ಇದು ವಾಕ್ ಇನ್ ಇಂಟರ್ವ್ಯೂ, ಡೈರೆಕ್ಟ್ ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ. 17/11/2021 ವಾಕ್ ಇನ್ ಇಂಟರ್ವ್ಯೂ ಇರುವಂಥದ್ದು. ಸೊ ಟೈಮಿಂಗ್ ಬಂದು 9:30 ಇಂದ ಸಂಜೆ 5:30 ವರೆಗೂ ಕೂಡ ಟೈಮ್ ಇದೆ ವಾಕ್ ಇನ್ ಮಾಡೋದಕ್ಕೆ. ನೋಡಿ, ಎಲ್ಲ ಡಾಕ್ಯುಮೆಂಟ್ಸು ಅಟೆಸ್ಟ್ ಮಾಡಿಕೊಂಡು, ಸೊ ಈ ಒಂದು ಅಟೆಸ್ಟ್ ಮಾಡಿಕೊಂಡು ನೋಡಿ, ಡ್ಯೂಲಿ ಅಟೆಸ್ಟೆಡ್ ಕಾಂಪಿಟೆಂಟ್ ಆಯಿತು ಬಿಫೋರ್ ಅಂತ ಹೇಳಿ ಇಲ್ಲಿ ಕೊಟ್ಟಿರೋದು. ಈ ಒಂದು ಎಲ್ಲ ಅಪ್ಲಿಕೆಂಟ್ಸು, ಈ ಒಂದು ಎಲ್ಲ ಡಾಕ್ಯುಮೆಂಟ್ಸು 15ನೇ ತಾರೀಕು 15/11/2021 ಎಲ್ಲ ಡಾಕ್ಯುಮೆಂಟ್ಸ್ ಏನು ಅಪ್ಲೈ ಮಾಡ್ತೀರಾ ಅದು 5 ಗಂಟೆ ಅಷ್ಟರಲ್ಲಿ, 15ನೇ ತಾರೀಕು ಅಷ್ಟರಲ್ಲಿ ನೀವು ತಲುಪಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಯಾವುದೇ ರೀತಿ ಆದಂತಹ ಇನ್ಕಂಪ್ಲೀಟ್ ಅಪ್ಲಿಕೇಶನ್ಸ್ನ ಅಕ್ಸೆಪ್ಟ್ ಮಾಡೋದಿಲ್ಲ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು.
ಸೊ ನೋಡಿ ಎಲ್ಲ ಕಾಪೀಸ್ ಜೊತೆಗೆ ಎರಡು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕು ಅಂತ ಹೇಳಿ ಕೇಳಿದ್ದಾರೆ ವಾಕ್ ಇನ್ ಇಂಟರ್ವ್ಯೂಗೆ. ನೋಡ್ಬೋದು ನೀವು ಈ ಇರೋವಂಥದ್ದು ಟೀಚಿಂಗ್ ಪೊಸಿಷನ್ಸ್ಗೆ ಕರೆದಿರೋವಂಥದ್ದು, ಪ್ರೊಫೆಸರು, ಅಸೋಸಿಯೇಟ್ ಪ್ರೊಫೆಸರು, ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಕರೆದಿರೋವಂಥದ್ದು. ನೋಡಿ ಪ್ಯಾಥಾಲಜಿ, ಜನರಲ್ ಮೆಡಿಸಿನ್, ಡರ್ಮಿಟಾಲಜಿ, ಜನರಲ್ ಸರ್ಜರಿ, ಪೀಡಿಯಾಟ್ರಿಕ್ಸು, ಆರ್ಥೋಪೆಡಿಕ್ಸು, ಅನಸ್ತೇಷಿಯಾ, ರೇಡಿಯಾಲಜಿ, ರೇಡಿಯೋಥೆರಪಿ. ಸೊ ಇದು ಮೆಡಿಕಲ್ ಅವ್ರಿಗೆ ಜಾಬ್ ಅಂತ ಹೇಳ್ಬೋದು. ನಾನ್ ಟೀಚಿಂಗ್ ಕೂಡ ಕರೆದಿದ್ದಾರೆ. ನೋಡಿ ಕ್ಲಿನಿಕಲ್ ಸೈಕಾಲಜಿಸ್ಟು, ಕಮ್ಯುನಿಟಿ ಮೆಡಿಸಿನು, ಮತ್ತು ಮೈಕ್ರೋಬಯಾಲಜಿಯಲ್ಲಿ ರಿಸರ್ಚ್ ಸೈಂಟಿಸ್ಟ್. ಇದು ಕಾಂಟ್ರಾಕ್ಟ್ ಬೇಸಿಸು, ಮೈಕ್ರೋಬಯಾಲಜಿ ಅವ್ರಿಗೆ ಕಾಂಟ್ರಾಕ್ಟು, ಮಿಕ್ಕಿದೆಲ್ಲ ಪರ್ಮನೆಂಟ್ ಪೊಸಿಷನ್ಸ್ಗೆ ಕರೆದಿರೋವಂಥದ್ದು ನಾನ್ ಟೀಚಿಂಗ್ಗೆ ಅಂತ ಹೇಳ್ಬೋದು. ನೋಡಿ ರಿಸರ್ಚ್ ಸೈಂಟಿಸ್ಟ್ಗಳು ಕರೆದಿದ್ದಾರೆ, ಲ್ಯಾಬ್ ಟೆಕ್ನಿಷಿಯನ್ಸ್ ಕರೆದಿದ್ದಾರೆ, ಡೇಟಾ ಎಂಟ್ರಿ ಆಪರೇಟರ್ಸ್ ಅಂತ ಹೇಳಿ ಕರೆದಿದ್ದಾರೆ. ನೋಡಿ ಗ್ರೇಡ್ ಎ ಡೇಟಾ ಎಂಟ್ರಿ ಆಪರೇಟರ್ಸು, ಅವರು ಕೂಡ ಕರೆದಿದ್ದಾರೆ. ಸೊ 20,000 ರೂಪಾಯಿ ಅವ್ರಿಗೆ ಸಂಬಳನ ಕೊಡ್ತಾರೆ. ಸೊ ಬೇರೆ ಯಾವುದೇ ರೀತಿಯ ಅಲೋಯೆನ್ಸ್ ಇರೋದಿಲ್ಲ, ಬೇರೆಯವ್ರಿಗೆಲ್ಲ ಅಲೋಯೆನ್ಸಸ್ ಇರುತ್ತೆ. ನೋಡ್ಬೋದು ನೀವು ಸೈಂಟಿಸ್ಟ್ಗಳಿಗೆ ಕರೆದಿದ್ದಾರೆ. ಸೊ ಡೇಟಾ ಎಂಟ್ರಿ ಆಪರೇಟರ್ಗೆ, ಲ್ಯಾಬ್ ಅಸಿಸ್ಟೆಂಟ್ಗೆ 20,000 ಸಂಬಳನ ಕೊಡ್ತಾರೆ ಅಂತ ಹೇಳಿ ಹೇಳ್ಬೋದು. ಸೊ ಹೇಳ್ದಂಗೆ 17-11 ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ. ಸೊ ಆಲ್ರೆಡಿ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಿರೋವಂಥವ್ರು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತಂದು ಈ ಒಂದು ಇಂಟರ್ವ್ಯೂನ ಅಟೆಂಡ್ ಮಾಡಬೇಕಾಗತ್ತೆ. ನೋಡಿ ಇಲ್ಲಿ ಸಬ್ಮಿಟ್ ದ ಅಲಾಂಗ್ ವಿತ್, ನೋಡಿ ಡಿ ಡಿ ಕೂಡ ಕೇಳಿದ್ದಾರೆ. ಸೊ ಡಿ ಡಿ ಅಪ್ಲೈ ಮಾಡುವಂಥವ್ರು ಈ ಒಂದು ಡಿ ಡಿನ ತಗೊಂಡು ಅಪ್ಲೈ ಮಾಡಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಈ ಒಂದು ಅಪ್ಲಿಕೇಶನ್ 15-11-2021 ಅಷ್ಟರಲ್ಲಿ ಅವರಿಗೆ ತಲುಪಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಒಂದು ಇನ್ಫಾರ್ಮೇಷನ್ನು ನೀವು ಈ ಒಂದು ವೆಬ್ಸೈಟ್ಗೆ ಹೋದರೆ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ನೋಡಿ www.himshasan.org ಈ ಒಂದು ವೆಬ್ಸೈಟ್ಗೆ ಹೋದರೆ ಈ ಒಂದು ನೋಟಿಫಿಕೇಶನ್ ಸಿಗುತ್ತೆ, ನೋಡಿಕೊಂಡು ನೀವು ಅಪ್ಲೈ ಮಾಡ್ಕೊಬೋದು. ಸೊ ನೆಕ್ಸ್ಟ್ ಮುಂದಿನ ಉದ್ಯೋಗ ಬಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ವಿಜಯಪುರದಲ್ಲಿ ಓಪನಿಂಗ್ ಇರುವಂಥದ್ದು. ನೋಡಿ ಆನ್ಲೈನ್ ಅರ್ಜಿ 30/10/2021 ಶುರುವಾಗಿದೆ. ಸೊ ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ 30/11/2021 ಕೊನೆ ದಿನಾಂಕ ಆಗಿರುತ್ತೆ. ಸೊ ಒಂದು ತಿಂಗಳು ಟೈಮನ್ನು ಕೊಟ್ಟಿದ್ದಾರೆ. ನೋಡಿ ಸಮಯ ಕೂಡ ಕೊಟ್ಟಿದ್ದಾರೆ, ಲಾಸ್ಟ್ ಡೇಟ್ದು ಅಂತ ಹೇಳಿ ಹೇಳ್ಬೋದು. ನೋಡಿ ಇದು ಪೇಮೆಂಟನ್ನು ಮಾಡೋದಕ್ಕೆ ಕೊನೆ ದಿನಾಂಕ 3/12/2021 ಪೇಮೆಂಟ್ ಮಾಡೋದಕ್ಕೆ ಕೊನೆ ದಿನಾಂಕ ಆಗಿರುತ್ತೆ. ಸೊ ಈ ಒಂದು ಇನ್ಫಾರ್ಮೇಷನು ನಿಮಗೆ ಈ ಒಂದು ಲಿಂಕಲ್ಲಿ ಸಿಗುತ್ತೆ. ನೋಡಿ district.ecourt.gov.in ವಿಜಯಪುರ ಆನ್ಲೈನ್ ರಿಕ್ರೂಟ್ಮೆಂಟ್. ಸೊ ಇಲ್ಲಿ ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ, ಈ ಒಂದು ನೋಟಿಫಿಕೇಶನ್ ಸಿಗುತ್ತೆ. ನೋಡಿ ಇದು ಕರೆದಿರುವಂಥದ್ದು ಬಂದ್ಬಿಟ್ಟು ಸ್ಟೆನೋಗ್ರಾಫರ್ ಗ್ರೇಡ್ 3 ಅಂತ ಕರೆದಿರುವಂಥದ್ದು. ನೋಡಿ 27,000 ದಿಂದ 57,000 ಕೂಡ ವೇತನ ಶ್ರೇಣಿ ಇರುವಂಥದ್ದು. ಸೊ ಒಟ್ಟು ಎಷ್ಟು ಪೊಸಿಷನ್ಸ್ ಕರೆದಿದ್ದಾರೆ ಅಂತಂದರೆ, ನೋಡಿ ಐದು ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಹೇಳಿ ಹೇಳಿದರೆ. ಸೊ 5 ಪೊಸಿಷನ್ಸ್ ಇರುತ್ತೆ. ಸೊ 5 ಬ್ಯಾಕ್ಲಾಗ್ ಪೊಸಿಷನ್ಸು ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಲಿಸ್ಟ್ ಅಲಾಟ್ ಮಾಡಿದ್ದಾರೆ ಅಂತ ಹೇಳಿ ನೀವು ಇಲ್ಲಿ ನೋಡ್ಕೊಬೋದು ನೀವು. ಸೊ ಕ್ಲೀನಾಗಿ ಮೆನ್ಷನ್ ಮಾಡಿದರೆ, ನೋಡಿ ವಿದ್ಯಾರ್ಹತೆ ಏನು ಬೇಕು ಅಂತಂದರೆ, ನೋಡಿ ಡಿಪ್ಲೊಮೊ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್, ನೋಡಿ ದ್ವಿತೀಯ ಪಿ ಯು ಸಿ ಅಥವಾ ಡಿಪ್ಲೊಮೊ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಂತ ಮಾಡಿರಬೇಕು ಅಂತ ಹೇಳಿ ಇಲ್ಲಿ ಕೇಳಿರುವಂಥದ್ದು. ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು ಅಂತ ಹೇಳಿ ಹೇಳಿದ್ದಾರೆ. ನೋಡಿ ಒಳಗಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೆಂಗಳೂರು ನಡೆಸುವ ದ್ವಿತೀಯ ಪಿ ಯು ಸಿ ಅಥವಾ ಅಂತ ಹೇಳಿ ಕೇಳಿರುವಂಥದ್ದು. ಸೊ ದ್ವಿತೀಯ ಪಿ ಯು ಸಿ ಆಗಿರೋರು ಅಪ್ಲೈ ಮಾಡ್ಬೋದು, ಅಥವಾ ಡಿಪ್ಲೊಮೊ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಮಾಡಿರುವಂಥವ್ರು ಅಥವಾ ಬೇರೆ ಅಂತ ಈಕ್ವಲೆಂಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ಅವರು ಅಪ್ಲೈ ಮಾಡ್ಬೋದು. ಅದ್ರ ಜೊತೆಗೆ ಸೀನಿಯರ್ ಗ್ರೇಡ್ ಕನ್ನಡ ಮತ್ತು ಇಂಗ್ಲೀಷ್ ಟೈಪಿಂಗ್ ಬರಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೀನಿಯರ್ ಗ್ರೇಡಲ್ಲಿ ಪಾಸ್ ಆಗಿರುವಂಥದ್ದು ಇರಬೇಕು, ಜೊತೆಗೆ ಪರೀಕ್ಷೆ ತೇರ್ಗಡೆ ಅಥವಾ ಡಿಪ್ಲೊಮೊ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ತತ್ಸಮಾನ ವಿದ್ಯಾರ್ಥಿ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿತ ಕೊನೆ ದಿನಾಂಕದೊಳಗೆ ಹೊಂದಿರಬೇಕು ಅಂತ ಹೇಳಿ ಇಲ್ಲಿ ಹೇಳಿರುವಂಥದ್ದು. ಸೊ ಟೈಪಿಂಗ್ ಅಂತೂ ಬರಬೇಕು ಅಂತ ಹೇಳಿ ಕೇಳಿದ್ದಾರೆ. ಅಥವಾ ಡಿಪ್ಲೊಮೊ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಆಗಿತ್ತು ಅಂತಂದರೆ ಸೊ ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು. ನೋಡಿ ಪರೀಕ್ಷೆ ಕೂಡ ಇರುತ್ತೆ ಇಲ್ಲಿ. ಸೊ ಅಭ್ಯರ್ಥಿಗಳು ಇಂಗ್ಲೀಷ್ ಭಾಷೆಯಲ್ಲಿ 1 ನಿಮಿಷ 120 ಪದಗಳ ವೇಗದಲ್ಲಿ ಸೊ 5 ನಿಮಿಷಗಳ ಉಕ್ತ ಲೇಖನ ನೀಡಲಾಗುವುದು ಅಂತ ಹೇಳಿ ಕೊಟ್ಟಿದ್ದಾರೆ. ಅದನ್ನು ಬೆರಳಚ್ಚು ಯಂತ್ರ ಕಂಪ್ಯೂಟರ್ ಮೇಲೆ 45 ನಿಮಿಷಗಳಲ್ಲಿ ಲಿಪ್ಯಾಂತರ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ 45 ಮಿನಿಟ್ಸಲ್ಲಿ ನೀವು ಒಂದು ಟೆಸ್ಟನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ಇದು ಅಷ್ಟೇ ಕನ್ನಡ ಭಾಷೆನೂ ಕೂಡ ನೋಡಿ 260 ಅಕ್ಷರ ವೇಗದಲ್ಲಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಂಗ್ಲೀಷ್ 120, ಸೊ ಕನ್ನಡ 260 ವೇಗದಲ್ಲಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದು 45 ನಿಮಿಷಗಳ ಲಿಪ್ಯಾಂತರ ಮಾಡಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಆಯ್ಕೆ ವಿಧಾನ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಲಿಪಿ ಆಧಾರಿತ ಹುದ್ದೆಗಳು ನೇಮಕಾತಿ ನಡೆಸಲಾಗುವುದು. ಸೊ ಆಯ್ಕೆ ವಿಧಾನಗಳು ಇನ್ನಷ್ಟು ಒಂದು ಇಂಪಾರ್ಟೆಂಟ್ ಅಲ್ಲಿ ನಿಮ್ಮ ಎಜುಕೇಷನ್ ಮೇಲೆ ನಿಮ್ಮ ಟೆಸ್ಟ್ ಕಂಡಕ್ಟ್ ಮೇಲೆ ಮಾಡ್ತಾರೆ. ಸೊ ನೋಡಿ ವಯೋಮಿತಿ ಕೂಡ ಕೊಟ್ಟಿದ್ದಾರೆ, 18 ವರ್ಷ ಮಿನಿಮಮ್ ಆಗಿರುವಂಥದ್ದು. ಸೊ ಬೇರೆ ಬೇರೆ ನೋಡ್ಬೋದು, 40 ವರ್ಷ ಅಂತ ಕೇಳಿದ್ದಾರೆ. ಪರಿಶಿಷ್ಟ ಜಾತಿ ಪಂಗಡ ಮತ್ತು ಕ್ಯಾಟಗರಿ ಅವರಿಗೆ 40 ಇಯರ್ಸು, ಮತ್ತು 2A 2B 3 ಅವ್ರಿಗೆ 38 ವರ್ಷ, ಸಾಮಾನ್ಯದವ್ರಿಗೆ 35 ವರ್ಷ ಅಂತ ಕೇಳಿರುವಂಥದ್ದು. ಸೊ ರಿಲ್ಯಾಕ್ಸೇಷನ್ಸ್ ಕೂಡ ಇರುತ್ತೆ. ಸೊ ಏಜ್ ರಿಲ್ಯಾಕ್ಸೇಷನ್ ಕೂಡ ಇಲ್ಲಿದೆ. ಸೊ ಅಪ್ಲಿಕೇಶನ್ ಫೀಸ್ ಕೂಡ ಇದೆ, ನೋಡ್ಬೋದು ನೀವು. ಸೊ ಬೇರೆ ಕ್ಯಾಟಗರೀಸ್ ಅವ್ರಿಗೆ 200 ರೂಪಾಯಿ ಇದೆ, SC/ST ಮತ್ತು ಕ್ಯಾಟಗರಿ 1 ಅವ್ರಿಗೆ 100 ರುಪೀಸ್ 100 ರೂಪಾಯಿಯನ್ನು ಫಿಕ್ಸ್ ಮಾಡಿರುವಂಥದ್ದು. ಸೊ ನೋಡ್ಬೋದು ಈ ಒಂದು ಲಿಂಕ್ ಹೋಗಿ ಚಾನಲ್ನ ಡೌನ್ಲೋಡ್, ನೀವು ಒಂದು ಲಿಂಕ್ ಹೋಗಿ ಒಂದು ನೋಟಿಫಿಕೇಶನ್ ತಗೊಂಡು ಕ್ಲಿಯರ್ ಆಗಿ ಓದಿ ಇದಕ್ಕೆ ನೀವು ಅಪ್ಲೈ ಮಾಡ್ಬೋದಾಗಿದೆ. ಸೊ ಆಲ್ರೆಡಿ ಲಾಸ್ಟ್ ಡೇಟ್ಸ್ನೆಲ್ಲ ಹೇಳಿದ್ದೀನಿ ನಾನು ನಿಮಗೆ. ಸೊ ಲಾಸ್ಟ್ ಡೇಟ್ ಅಂತ ಎಲ್ಲ ನೋಡಿಕೊಂಡು ಸೊ ಕ್ಲೀನಾಗಿ ಇದಕ್ಕೆ
ಅಪ್ಲೈ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲರೂ ನಿಮ್ಮ ಫ್ರೆಂಡ್ಸ್ಗೆ ಹೆಲ್ಪ್ ಆಗ್ಬೋದು. ಖಂಡಿತವಾಗ್ಲೂ ಈ ವಿಡಿಯೋನ ಶೇರ್ ಮಾಡಿ. ತಪ್ಪದಿರಿ ಎಲ್ಲರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.